ಕುಟುಂಬದೊಂದಿಗೆ ದೇವಸ್ಥಾನಕ್ಕೆ ತೆರಳಿ ಬರುತ್ತಿದ್ದ ವೇಳೆ ಕಾರೊಂದಕ್ಕೆ ಬೆಂಕಿ ಹೊತ್ತಿಕೊಂಡಿದೆ. ಈ ವೇಳೆ ಬೇರೊಬ್ಬರ ಪ್ರಾಣ ಕಾಪಾಡಲು ಹೋದ ಮಾಲೀಕ ತನ್ನ ಕುಟುಂಬದವರನ್ನೇ ಕಳೆದುಕೊಂಡಿರುವ ಘಟನೆ ದೆಹಲಿಯಲ್ಲಿ ನಡೆದಿದೆ. ಫ್ಯಾಮಿಲಿ ಜೊತೆ ಕಾರಿನಲ್ಲಿ ಚಲಿಸುತ್ತಿದ್ದ ವೇಳೆ ಅದಕ್ಕೆ ಇದ್ದಕ್ಕಿದ್ದಂತೆ ಬೆಂಕಿ ಹತ್ತಿಕೊಂಡಿದೆ. ಆ ಸ್ಥಳದಲ್ಲಿ ಹೆಚ್ಚಿನ ಜನದಟ್ಟಣೆ ಇದ್ದ ಕಾರಣ ಹೊತ್ತಿ ಉರಿಯುತ್ತಿದ್ದ ಕಾರನ್ನ ಬೇರೊಂದು ಸ್ಥಳದಲ್ಲಿ ಪಾರ್ಕ್ ಮಾಡುವ ಸಲುವಾಗಿ ವ್ಯಕ್ತಿಯೊಬ್ಬ ಡ್ರೈವ್ ಮಾಡಿಕೊಂಡು ತೆರಳಿದ್ದಾನೆ. ಈ ಪರಿಣಾಮ ಆತ ತನ್ನ ಹೆಂಡತಿ ಮತ್ತು ಇಬ್ಬರು ಮಕ್ಕಳನ್ನ ಕಳೆದುಕೊಂಡಿದ್ದಾನೆ. तो पता लगा कि ये गाड़ी एक शख्स चला रहे थे, उनके एक बच्ची अगली सीट पे बैठी हुई थी. तो गाड़ी में पीछे की तरफ आग लगी है, तो वो अपनी एक बच्ची को निकालने में तो सफल हुए, बट उनकी वाइफ और दो बच्चियां जो पिछली सीट पे बैठी हुई थे उनको वो नहीं निकाल पाए और उनकी हादसे में मौत हो गई है. प्रॉबेबल जो कॉज लग रहा है वो ये CNG किट में आग लगने की वजह से शायद हुआ होगा. बाकी इंस्पेक्शन करेंगे तो ज़्यादा पता लगेगा कारण क्या रहा आग लगने का. सर पता चला परिवार में कौन कौन है, कहाँ से आ रहे थे, क्या ये जैसे कि आप देख सकते हैं ये अक्षरधाम की तरफ जा रहे थे. अभी जो इनके हस्बैंड थे डिसीज्ड थे वो थोड़ा शॉक में है, तो ज़्यादा डिटेल हम नहीं दे पाए. लोनी की तरफ से रहने वाले हैं. गाड़ी का नाम और एज वगैरह इनकी क्या थी? गाड़ी का जो नंबर वो बता पा रहे हैं उससे ये RC के ऊपर टैक्सन वो गाड़ी है. ಕನ್ನಡ ಒಂದು ಸುಂದರ ಭಾಷೆ. ಟ್ವಿಟರ್ನಲ್ಲಿ ನರೇಂದ್ರ ಮೋದಿ ಕನ್ನಡವನ್ನ ಕೊಂಡಾಡಿದ್ದಾರೆ. ಕನ್ನಡ ಒಂದು ಸುಂದರ ಭಾಷೆ ಎಂದು ತಮ್ಮ ಟ್ವಿಟರ್ ಖಾತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಕಿಕೊಂಡಿದ್ದಾರೆ. ಇತ್ತೀಚೆಗೆ ಮೋದಿ ಅವರ ಅಭಿಮಾನಿ ಸಹನಾ ಹೋಳಿ ಮಠ ಮೋದಿಜಿ ಕನ್ನಡದಲ್ಲಿ ಭಾಷಣ ಮಾಡಿದಾಗ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಎಂದು ಅವರು ಟ್ವೀಟ್ ಮಾಡಿದರು. ಇದಕ್ಕೆ ಸೋಮವಾರ ಉತ್ತರಿಸಿದ ಮೋದಿ ಕನ್ನಡ ಒಂದು ಸುಂದರ ಭಾಷೆ ಎಂದು ಬಣ್ಣಿಸಿದ್ದಾರೆ. ಕರ್ನಾಟಕದಲ್ಲಿ ಭಾಷಣದ ಆರಂಭದಲ್ಲಿ ಮೋದಿಯವರು ಕೆಲವು ಸಾಲುಗಳನ್ನು ಕನ್ನಡದಲ್ಲಿ ಮಾತನಾಡುವುದು ರೂಢಿ. ಮುಂಬೈನಲ್ಲಿ ನಡೆದ ಖ್ಯಾತ ಉದ್ಯಮಿ ಹಾಗೂ ದೇಶದ ನಂಬರ್ 1 ಶ್ರೀಮಂತ ಮುಕೇಶ್ ಅಂಬಾನಿ ಪುತ್ರ ಆಕಾಶ್ ಅಂಬಾನಿ ಹಾಗೂ ಶ್ಲೋಕಾ ಮೆಹ್ತಾ ಅವರ ಅದ್ದೂರಿ ಆರ್ತಕ್ಷತೆಯಲ್ಲಿ ಬಾಲಿವುಡ್ ತಾರೆಯರು ಕ್ರಿಕೆಟಿಗರು ಹಾಗೂ ರಾಜಕೀಯ ರಂಗದ ಹಲವು ಗಣ್ಯರು ಭಾಗಿಯಾಗಿದ್ದರು.